ಎಸಿ ನಾ ಮನಸ್ಸಿದ್ಕೋಣ. ನಿಖಿಲ್ ಕುಮಾರ್ ಸ್ವಾಮಿ ಏನು ಮಾಡ್ತಾ ಇದ್ದಾರಪ್ಪ ಚುನಾವಣೆ ಸೋತ ಮೇಲೆ ಅಂತ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ರು. ಮತ್ತೆ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡ್ತಾರಾ, ಏನು ಕತೆ ಹೇಗೆ ಅಂತ. ಈಗ ಹೊಸದೊಂದು ಸುದ್ದಿ ಬರ್ತಾ ಇದೆ, ಎಸ್ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಸಿನಿಮಾ ರಂಗದತ್ತ ಮರಳೋದಕ್ಕೆ ಸಜ್ಜಾಗಿದ್ದಾರೆ. ಹಿಂದೆ ವರದಿ ಮಾಡಿದಂತೆ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಲೈಕಾ ಪ್ರೊಡಕ್ಷನ್ಸ್ ಸಹಯೋಗದಲ್ಲಿ ಕೆಲಸವನ್ನು ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಈ ಪಾಲುದಾರಿಕೆ ಘೋಷಣೆಯನ್ನು ಈ ಹಿಂದೆ 2019ರಲ್ಲಿ ಲೈಕಾ ಪ್ರೊಡಕ್ಷನ್ಸ್ ಮಾಲೀಕ ಸುಭಾಸ್ಕರನ್ ಅವರು ಮಾಡಿದರು. ಈ ಯೋಜನೆ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು, ಸ್ವಲ್ಪ ಟೈಮ್ ತೊಗೊಂಡಿತ್ತು. ಈಗ ಮತ್ತೆ ಸಿನಿಮಾ ಶುರುವಾಗ್ತಾ ಇದೆ. ಸ್ವತಃ ನಿಖಿಲ್ ಸುಭಾಸ್ಕರನ್ ಮತ್ತು ಅವರ ಕುಟುಂಬದ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಪ್ರಾಜೆಕ್ಟ್ನಲ್ಲಿ ಒಟ್ಟಿಗೆ ಕೆಲಸ ಮಾಡುವ ಅವರ ಪರಸ್ಪರ ಬಯಕೆಯನ್ನು ಮಾಡಿದಾರೆ ಅಂತ ತಿಳಿಸಿದ್ದಾರೆ. ನಿಖಿಲ್ ಅವರ ತಮ್ಮ ರಾಜಕೀಯ ವೃತ್ತಿ ಜೀವನ ಮತ್ತು ಚುನಾವಣೆಗಳ ಮೇಲೆ ಸಿಕ್ಕಾಪಟ್ಟೆ ಗಮನವನ್ನು ಹರಿಸಿದರು. ಸ್ವಲ್ಪ ದಿನದಿಂದ ಸಿನಿಮಾದಿಂದ ಸ್ವಲ್ಪ ತಾತ್ಕಾಲಿಕವಾಗಿ ದೂರವಾಗಿದ್ದರು. ಹೀಗಾಗಿ ಈ ಒಂದು ಸಿನಿಮಾ ಸ್ವಲ್ಪ ಲೇಟ್ ಆಗಿತ್ತು. ಈಗ ಮತ್ತೆ ರೆಡಿ ಆಗ್ತಾ ಇದೆ. ಸೀತಾರಾಮ ಕಲ್ಯಾಣ ಸಿನಿಮಾ ನಂತರ ನಿಖಿಲ್ ಯಾವುದೇ ಸಿನಿಮಾದಲ್ಲಿ ನಟಿಸಿರಲಿಲ್ಲ. ಈಗ ಲೈಕಾ ಸಿನಿಮಾ ಮೂಲಕ ಮತ್ತೆ ಸಿನಿಮಾ ರಂಗಕ್ಕೆ ವಾಪಸ್ಸಾಗ್ತಾ ಇದ್ದಾರೆ. ಲೈಕಾ ಪ್ರೊಡಕ್ಷನ್ಸ್ 2.2, ವಡ ಚೆನ್ನೈ, ಆಮೇಲೆ ಚಂದ್ರಮಕಿ 2, ಲಾಲ್ ಸಲಾಂ, ಮಿಷನ್ ಚಾಪ್ಟರ್ 1 ಮತ್ತು ಇಂಡಿಯನ್ 2 ಅಂತಹ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಒಂಬೈ ನಡೆ ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಈಗ ನಿಖಿಲ್ ಮತ್ತೊಮ್ಮೆ ಕ್ಯಾಮ್ರಾ ಎದುರಿಸೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಪ್ರೊಡಕ್ಷನ್ ಅವರು ಕೂಡ ತಮ್ಮ ಕೆಲಸದಲ್ಲಿ ತೊಡಸ್ಕೊಳ್ತಾ ಇದ್ದಾರೆ. ಅವರು ಕೂಡ ಇದು ಜಂಟಿಯಾಗಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಲೈಕಾ ಪ್ರೊಡಕ್ಷನ್ಸ್ ಜಂಟಿಯಾಗಿ ಈ ಸಿನಿಮಾವನ್ನು ಮಾಡ್ತಾ ಇದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಲೈಕಾದವರು ಫಸ್ಟ್ ಟೈಮು ಸ್ಯಾಂಡಲ್ವುಡ್ನಿಗೆ ಕಾಲಿಡ್ತಾ ಇದ್ದಾರೆ. ಸಾಕಷ್ಟು ನಿರೀಕ್ಷೆ ಇದೆ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಸಿನಿಮಾ ರಂಗಕ್ಕೆ ಬರ್ತಾ ಇರೋದ್ರಿಂದ ಅಭಿಮಾನಿಗಳಿಗೆ, ಜೊತೆಗೆ ರಾಜಕಾರಣದಲ್ಲಿ ಗುಡಿಸ್ಕೊಂಡಿದ್ರು ಅದರಿಂದ ಹೊರಗಡೆ ಬರ್ತಾರೆ ಅನ್ನೋ ಲೆಕ್ಕಾಚಾರ. ಮತ್ತೆ ಲೋಕಸಭೆಗೆ ಹೋಗ್ತಾರಾ, ಸಿನಿಮಾದ ಮಾಡ್ತಾರಾ ಅನ್ನೋ ಗೊಂದಲ ಇತ್ತು. ಸದ್ಯಕ್ಕೆ ಈಗ ಸಿನಿಮಾ ಮಾಡೋದಾಗಿ ಮಾಹಿತಿ ಬಂದಿದೆ. ನೋಡೋಣ, ಅಧಿಕೃತವಾಗಿ ಸೆಟ್ಟಿರಲಿ ಸಿನಿಮಾ. ಲೈಕಾ ಪ್ರೊಡಕ್ಷನ್ ಜೊತೆ ಒಂದು ಸಿನಿಮಾ ಇದೆ, ಮುನಿರತ್ನ ಜೊತೆ ಒಂದು ಸಿನಿಮಾ ಮಾಡ್ತಿದ್ದಾರೆ ಪೊಲೀಸ್ ಆಫೀಸರಾಗಿ. ಸೊ ಸಾಕಷ್ಟು ಸಿನಿಮಾಗಳು ಇನ್ನೂ ಬಾಕಿ ಇದ್ದಾವೆ. ಯಾವ ಸಿನಿಮಾವನ್ನು ಬೇಗ ಮಾಡ್ತಾರೆ ನೋಡಬೇಕು. ನಿಖಿಲ್ ಕುಮಾರಸ್ವಾಮಿ ಒಟ್ಟಿನಲ್ಲಿ ಸಿನಿಮಾ ಅಥವಾ ರಾಜಕಾರಣ ಎರಡರಲ್ಲೂ ತೊಡಸ್ಕೊಳ್ತಾ ಇದ್ದಾರೆ. ಈಗ ಮತ್ತೆ ಸಿನಿಮಾಗೆ ಬಂದಿದ್ದಾರೆ, ಒಳ್ಳೆಯದಾಗಲಿ ನಿಖಿಲ್ ಕುಮಾರಸ್ವಾಮಿಗೆ ಅಂತ ನಾವು ಹಾರೈಸೋಣ. ಇನ್ನು ಮುಂದಿನ ಸುದ್ದಿ,